ನಲ್ಲಿ ಒಂದು 6 ಮಾರ್ಕ್ ಕ್ವೆಶ್ಚನ್ ಇದೆ ಮ್ಯಾಟ್ರಿಸಸ್ ಅಲ್ಲಿ ಇದನ್ನ ಹೆಂಗ್ ಮಾಡೋದು ಅಂತ ನೋಡೋಣ A is equals to matrix A is equals to 4 2 6 4 B is equals to 8 4 6 2 ಇದೆ ನಾವು ಏನು ಮಾಡಬೇಕು ಅಂತಂದ್ರೆ A into B inverse ಅಥವಾ AB inverse ಮತ್ತೆ is equals to B inverse into A inverse B inverse into A inverse ಇಲ್ಲಿ ಮಲ್ಟಿಪ್ಲಿಕೇಶನ್ ರೂಲ್ ಬರ್ತಾ ಇದೆ ಸೊ ಫಸ್ಟ್ AB ಕ್ಯಾಲ್ಕುಲೇಟ್ ಮಾಡೋಣ ಆಮೇಲೆ AB ಇನ್ವರ್ಸ್ ಮಾಡ್ಕೊಳ್ಳೋಣ ಓಕೆನಾ AB ಹೆಂಗ್ ಮಾಡೋದು ಅಂತ ಹೇಳಿದ್ರೆ ನೋಡಿ A is equals to 4 2 6 4 ಕರೆಕ್ಟಾ करेक्ट ना पा बी इज इक्वल्स टू 8 4 6 2 करेक्ट ना नोडे मल्टीप्लिकेशन रूल ये निर्णय करता है नोडे फर्स्ट रो ना ले निकले अदना सेकेंड कॉलम फर्स्ट कॉलम को मल्टीप्लाई मारो को सेकेंड कॉलम को मल्टीप्लाई मारो फर्स्ट रो ऑफ ए इनटू फर्स्ट कॉलम ऑफ बी एंड सेकेंड कॉलम ऑफ बी मारो அதே தர செகண்ட் ரோ ஆஃப் a இன்டு ஃபர்ஸ்ட் காலம் ஆஃப் b அண்ட் செகண்ட் காலம் ஆஃப் b மா இங்க ஃபர்ஸ்ட் ரோ இன்டு ஃபர்ஸ்ட் காலம் மானா 8 4 ஆர் 32 கரெக்ட்டா எஸ் சார் + 2 6 ஆர் 12 கரெக்ட்டா எஸ் சார் இங்க ஃபர்ஸ்ட் ரோ ஃபர்ஸ்ட் காலம் ஆயிடு இங்க ஃபர்ஸ்ட் ரோ செகண்ட் காலம் மானா 4 4 ஆர் 16 2 2 ஆர் 4 ஓகேனா எஸ் சார் நெக்ஸ்ட் सेकेंड रो फर्स्ट कॉलम 6 8 इज 48 4 6 इज 24 करेक्ट हां 6 4 इज 24 4 2 इज 8 करेक्ट हां ಈಗ a into b ಅಲ್ಲ ಮಾಡ್ತಾ ಇರೋದು ಈಗ ಇದು a ಈ ಮಾಡ್ತಾ ಇರೋದು ಏನು ಬಂತು ಈಗ ab ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ ಈಗ ab is equals to 32 plus 12 ಅಂದ್ರೆ 44 ಇದು 20 ಇದು 72 ಇದು 30 ಈಗ ನಮಗೆ ab ಬಂತು ಈಗ ab ಇನ್ವರ್ಸ್ ಅಂತ ಹೇಳಿದ್ರೆ ರೋಸ್ ಎಲ್ಲ ಕಾಲಂ ಆಗುತ್ತೆ ರೋ ಎಲ್ಲ ಏನಾಗುತ್ತೆ ಕಾಲಂ ಆಗುತ್ತೆ ಈಗ 44 20 72 32 ಓಕೆನಾ ಈಗ ab ಏನೋ ಇನ್ವರ್ಸ್ ಅನ್ನು ಮಾಡಿದ್ವಿ ಹೌದಾ ಈಗ ಏನು ಮಾಡೋಣ ಅಂದ್ರೆ ನಮಗೆ ಕೇಳಿರತಕ್ಕಂತ ಫಸ್ಟ್ ಕ್ವೆಶ್ಚನ್ ಗೆ ಆನ್ಸರ್ ಮಾಡಿದ್ವಿ ಈಗ ಎರಡನೇ ಕ್ವೆಶ್ಚನ್ ಏನಪ್ಪಾ ಅಂದ್ರೆ b ಇನ್ವರ್ಸ್ ಇಂಟು a ಇನ್ವರ್ಸ್ ಫಸ್ಟ್ b ಇನ್ವರ್ಸ್ ಮಾಡ್ಕೊಳ್ಳೋಣ b ಇನ್ವರ್ಸ್ ಮಾಡ್ಕೊಳ್ಳೋದು ತುಂಬಾ ಸುಲಭ ರೋ ಇರೋದನ್ನ ಕಾಲಂ ಮಾಡ್ಕೊಳ್ಳಬೇಕು 8 4 ನೋಡಿ ಇದು ರೋ ಇರೋದು ಕಾಲಂ ಆಗಿದೆ ರೋ ಇರೋದನ್ನ ಕಾಲಂ ಮಾಡ್ಕೊಳ್ಳುತ್ತೆ ಓಕೆನಾ ಅದೇ ತರ a ಇನ್ವರ್ಸ್ 4 2 ಇರೋದನ್ನ ನಾನು 4 2 ಈ ತರ ಕಾಲಂ ಆಗಿ ಮಾಡ್ಕೊಳ್ತೀನಿ ನೀ ಕ್ಲಿಯರಾ ಕ್ಲಿಯರ್ ಈಗ ನಾವೇನ್ ಮಾಡೋಣ b ಇನ್ವರ್ಸ್ ಇಂಟು ಅಲ್ವಾ a ಇನ್ವರ್ಸ್ ಮಾಡೋಣ ಈಗ ಫಸ್ಟ್ ರೋ ಸೆಕೆಂಡ್ ಫಸ್ಟ್ ಕಾಲಂ ಫಸ್ಟ್ ರೋ ಸೆಕೆಂಡ್ ಕಾಲಂ 8 4ಲ 32 6 2ಲ 12 ಕರೆಕ್ಟಾ 8 6ಲ 48 6 4ಲ 24 ಇನ್ವರ್ಸ್ A-B-A-Dash ಇದು ಪ್ರೂವ್ ಮಾಡಿ ಅಷ್ಟೇ ಕರೆಕ್ಟ್ ಆಗಿದೆ ಇದಕ್ಕೆ 6 ಮಾರ್ಕ್ಸ್ ನೋಡಿ 2017 ಅಲ್ಲಿ ಇನ್ನೊಂದು 7 ಮಾರ್ಕ್ಸ್ ಕ್ವೆಶ್ಚನ್ ಇದೆ ಓಕೆ ಸೊ ಹೆಂಗ್ ಮಾಡೋದು ಇದನ್ನ ಫಸ್ಟ್ ಅವನು ಮ್ಯಾಟ್ರಿಸ್ ಎ ಕೊಟ್ಟಿದ್ದಾನೆ ಮ್ಯಾಟ್ರಿಸ್ ಬಿ ಕೊಟ್ಟಿದ್ದಾನೆ ಸೊ ಏನ್ ಕೇಳಿದಾರೆ ಅಂದ್ರೆ ಫೈಂಡ್ ಎ ಪ್ಲಸ್ ಬಿ ಎ ಮೈನಸ್ ಬಿ 2 ಎ ಮೈನಸ್ ಪ್ಲಸ್ 3 ಬಿ ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಪಿ ಪ್ಲಸ್ ಎ ಅಂತ ಕೇಳಿದ್ದಾರೆ ಹೌದಾ ಇದನ್ನ ಪ್ರೂವ್ ಮಾಡ್ಬೇಕಾದ್ರೆ 4 ಮಾಡೋಣ ಈಗ ಎ ಮೈನಸ್ ಬಿ ಮಾಡೋಣ ಎ ಸಾರಿ ಎ ಪ್ಲಸ್ ಬಿ ಕರೆಕ್ಟ್ ಫಸ್ಟ್ ಕ್ವೆಶ್ಚನ್ ಗೆ ಆನ್ಸರ್ ಮಾಡೋಣ ಎ ಪ್ಲಸ್ ಬಿ ಅಂದ್ರೆ ನೋಡಿ ಎ ಒಂದು ಏನು ಇಲ್ಲಪ್ಪ ರೋಗಳು ಕಾಲಂಗಳನ್ನ ಆಡ್ ಮಾಡ್ಕೊಂಡು ಹೋಗೋದು ಅಷ್ಟೇ ಓಕೆನಾ ಇಲ್ಲಿ 1 ಪ್ಲಸ್ 0
2 plus 1. Okay, na? 3 plus 2. Next, 2 plus 0. 3 na? 3 plus 6. 4 plus 5. 4 plus 5. Okay, na? Ega, final answer. 1, 3, 5, 5, 9, 9. ಅಲ್ಲಿಗೆ ಫಸ್ಟ್ ಕ್ವಶನ್ಗೆ ಎ ಪ್ಲಸ್ ಬಿ ಆನ್ಸರ್ ಬಂತು ಕರೆಕ್ಟಾ ಈಗ ಎರಡನೇ ಕ್ವಶನ್ ಆನ್ಸರ್ ನೋಡೋಣ ಏನಂತೆ ಎ ಮೈನಸ್ ಬಿ ಅಂತ ಹೇಳ್ತಾರೆ ಅಲ್ಲಿಗೆ ಒನ್ ಮೈನಸ್ ಜೀರೋ ಓಕೆನಾ ಟೂ ಮೈನಸ್ ಒನ್ ತ್ರೀ ಮೈನಸ್ ಟೂ ಟೂ ಮೈನಸ್ ತ್ರೀ ತ್ರೀ ಮೈನಸ್ ಸಿಕ್ಸ್ ಫೋರ್ ಮೈನಸ್ ಫೈವ್ ಅಥವಾ ಫೈವ್ ಈಗ ಪ್ಲಸ್ ಮೈನಸ್ ಸ್ವಲ್ಪ ಕಷ್ಟ ಆಗ್ಬೋದು ಇಲ್ಲಿ ಮೈನಸ್ ಒನ್ ಮೈನಸ್ ಜೀರೋ ಅಂದ್ರೆ ಒನ್ ಟೂ ಮೈನಸ್ ಒನ್ ಅಂದ್ರೆ ಒನ್ ತ್ರೀ ಮೈನಸ್ ಅಂದ್ರೆ ಒನ್ ಟೂ ಮೈನಸ್ ಅಂದ್ರೆ ಮೈನಸ್ ಒನ್ ಇದು ಮೈನಸ್ ತ್ರೀ ಇದು ಮೈನಸ್ ಒನ್ ಕರೆಕ್ಟಾ ಸೊ ಇದು ಏನ್ ಬಂತು ಎ ಮೈನಸ್ ಬಿ ಆನ್ಸರ್ ಬಂತು ನೆಕ್ಸ್ಟ್ ಯಾವ್ದಪ್ಪ ಟೂ ಎ ಪ್ಲಸ್ ತ್ರೀ ಬಿ ಅಂತ ಇದೆ ಕರೆಕ್ಟಾ ಫಸ್ಟ್ ಏನ್ ಮಾಡೋಣ ಟೂ ಎ ಮಾಡೋಣ ಓಕೆನಾ ಟೂ ಎಗೆ ಫಸ್ಟ್ ಎ ಬರ್ಕೊಳ್ಳಿ ಹೇಳ್ತೀವಿ ಎ ಸ್ವಲ್ಪ ಇದೆ ಒನ್ ಟೂ ತ್ರೀ ಟೂ ತ್ರೀ ಫೋರ್ ಕರೆಕ್ಟಾ ಆಮೇಲೆ ಏನಂತ ಇದೆ ಅಲ್ಲ ಕ್ವಶನ್ ಏನು ಪ್ಲಸ್ ತ್ರೀ ಬಿ ಬಿ ಆನ್ಸರ್ ಬರ್ಕೊಳ್ಳಿ ಹೇಳ್ತೀನಿ ಝೀರೋ ಒನ್ ಟೂ ತ್ರೀ ಸಿಕ್ಸ್ ಫೈವ್ ಎರಡು ಮಾಡೋಣ ಒಂದೇ ಸರಿ ಓಕೆನಾ ಸೊ ಟೂ ಒನ್ ಸಾ ಟೂ 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 ಸಾ ಫೋರ್ ಟೂ ತ್ರೀ ಸಾ ಸಿಕ್ಸ್ ಟೂ ಟೂ ಸಾ ಫೋರ್ ಟೂ ತ್ರೀ ಸಾ ಸಿಕ್ಸ್ ಟೂ ಫೋರ್ ಸಾ ಓಕೆನಾ ಬಂತ ಆನ್ಸರ್ ಪ್ಲಸ್ ತ್ರೀ ಇಂಟು ಝೀರೋ ಝೀರೋ ತ್ರೀ ಒನ್ ಸಾರ್ ತ್ರೀ ತ್ರೀ ಟೂ ಸಾರ್ ಸಿಕ್ಸ್ ತ್ರೀ ತ್ರೀ ಸಾರ್ ನೈನ್ ತ್ರೀ ಸಿಕ್ಸ್ ಆರ್ ಏಯ್ಟೀನ್ ತ್ರೀ ಫೈವ್ ಸಾರ್ ಫಿಫ್ಟೀನ್ ಕರೆಕ್ಟಾ ಈಗ ಆನ್ಸರ್ ಫೈನಲ್ ಆನ್ಸರ್ ಬರುತ್ತೆ ಏನಂತೆ ಫೈನಲ್ ಆನ್ಸರ್ ಆನ್ಸರ್ ಟೂ ಎ ಪ್ಲಸ್ ತ್ರೀ ಬಿ ಆನ್ಸರ್ ಬರ್ತಾ ಇದೆ ಕರೆಕ್ಟಾ ಟೂ ಪ್ಲಸ್ ಝೀರೋ ಟೂ ಫೋರ್ ಪ್ಲಸ್ ತ್ರೀ 12, 6 plus 6, 12, 4 plus 9, 13, 6 plus 18, 24, 8 plus 15, 23. This is the answer. 4 plus 8 plus 3. ಈಗ ಇದನ್ನ ಮಾಡ ನೋಡಿ ಆಲ್ರೆಡಿ ಎ ಪ್ಲಸ್ ಬಿ ಮಾಡಿದ್ವಿ ಬಿ ಪ್ಲಸ್ ಬಿ ಒಂದು ಮಾಡ ಓಕೆನಾ ಎ ಪ್ಲಸ್ ಬಿ ಆಗೋಗಿದೆ ಈಗ ಇದು ಮೂರನೇ ಕ್ವಶನ್ ಆನ್ಸರ್ ಕರೆಕ್ಟಾ ಈಗ ನಾಲ್ಕನೇ ಕ್ವಶನ್ ಆನ್ಸರ್ ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಬಿ ಪ್ಲಸ್ ಎ ಪ್ರೂವ್ ಮಾಡಬೇಕು ಕರೆಕ್ಟಾ ಈಗ ಎ ಪ್ಲಸ್ ಬಿ ಆಲ್ರೆಡಿ ಆನ್ಸರ್ ಬಂದಿದೆ ಒನ್ ತ್ರೀ ಫೈವ್ ಫೈವ್ ನೈನ್ ನೈನ್ ಇದು ಆನ್ಸರ್ ಬಂದ್ಬಿಟ್ಟಿದೆ ಕರೆಕ್ಟ್ ಏನಪ್ಪ ಈಗ ಬಿ ಪ್ಲಸ್ ಎ ಮಾಡಬೇಕು ಝೀರೋ ಪ್ಲಸ್ ಒನ್ ಒನ್ ಕರೆಕ್ಟಾ ಒನ್ ಪ್ಲಸ್ ಟೂ ತ್ರೀ ಟೂ ಪ್ಲಸ್ ತ್ರೀ ಫೈವ್ ತ್ರೀ ಪ್ಲಸ್ ಟೂ ಫೈವ್ ಸಿಕ್ಸ್ ಪ್ಲಸ್ ತ್ರೀ ನೈನ್ ಫೈವ್ ಪ್ಲಸ್ ಫೋರ್ ನೈನ್ ಸೊ ದೇರ್ ಫೋರ್ ಇದೇನಾಗಿದೆ ಎಸ್ ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಬಿ ಪ್ಲಸ್ ಎ ಅಷ್ಟೇ ಇನ್ನೇನಿಲ್ಲ ಇಷ್ಟ ಮಾಡಿದ್ರೆ ಸೆವೆನ್ ಮಾರ್ಕ್ಸ್